ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋದ್ಸ್ ಕ್ಲಿಪ್ಸ್. ಮೊದಲಿಗೆ ಎಲ್ಲರಿಗೂ ಶ್ರೀರಾಮ ನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಆರಾಮ, ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ರೆಗ್ಯುಲರ್ ಆಗಿ ಎವ್ರಿ ಡೇ ಡೇ ಟು ಡೇ ರೊಟೀನ್ ಏನಿರುತ್ತೆ, ಬಟ್ ಇವತ್ತು ರಾಮನವಮಿ ಸ್ಪೆಷಲ್ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಆಗಿರೋ ಬ್ರೇಕ್ಫಾಸ್ಟ್. ಆ್ಯಂಡ್ ರಾಮನವಮಿ ಅಂದಿದ ತಕ್ಷಣ ಮಜ್ಜಿಗೆ, ಪಾಕ, ಕೋಸಂಬರಿ ಅಂತೂ ಖಂಡಿತವಾಗ್ಲೂ ಮರೆಯೋಕ್ಕಾಗಲ್ಲ. ಸೊ ಬನ್ನಿ, ಇವತ್ತು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ. ಇದು ಬೆಳಗ್ಗೆಯಿಂದ ಹೇಗೆಲ್ಲ ಆಯಿತು ಅನ್ನೋದೆಲ್ಲನೂ ಈ ಡೀಟೇಲ್ಸ್ನ ಈ ವಿಡಿಯೋನಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಮ್ ಆನ್, ಮೊದಲಿಗೆ ಒಂದು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ಏನು ಮಾಡಿಕೊಂಡೆ ಅಂತ ತೋರಿಸ್ತೀನಿ. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಇಲ್ಲಿ ಗೀ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಒಗ್ಗರಣೆ ಹಾಕೊತ ಇದ್ದೀನಿ. ಸೊ ಯೂಶ್ವಲಿ ಗೀ ರೈಸ್ ಅನ್ನೋದು ಒಂದು ಸ್ವಲ್ಪ ಆ್ಯಡೆಡ್ ಟೇಸ್ಟ್ ಕೊಡುತ್ತೆ ಅನ್ನಕ್ಕೆ. ಸೊ ಹಾಗಾಗಿ ಅದ್ರ ಜೊತೆಗೆ ಏನಾದರೂ ಕುರ್ಮ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟ್ ನಾನಿಲ್ಲಿ ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಐಟಮ್, ಅದ್ರ ಜೊತೆಗೆ ಒಂದು ಎರಡು ಮೆಣಸಿನ್ಕಾಯಿ ಹಾಗೂ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಗೋಡಂಬಿ ಹಾಕ್ಕೊಂಡು ಕೂಡ ಅದ್ರ ಜೊತೆ ಫ್ರೈ ಮಾಡಿಕೊಂಡೆ. ಸೊ ತುಂಬ ಬೇಗ ಮಾಡ್ಕೊಬೋದು ಈ ಒಂದು ಗೀ ರೈಸ್, ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನಿಲ್ಲಿ ಆಲ್ಮೋಸ್ಟ್ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಅದ್ರ ಜೊತೆನೇ ಫ್ರೈ ಮಾಡಿಕೊಂಡೆ. ಸೊ ಇವಾಗ ಆನಿಯನ್ಸ್ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಈಗ ಒಂದು ಸ್ವಲ್ಪ ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಪ್ಲೇನ್ ರೈಸ್ ತಿನ್ನೋದಕ್ಕಿಂತ ಈ ಥರ ಒಂದು ಸ್ವಲ್ಪ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಕೂಡ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಗೀ ಕೂಡ ಆ್ಯಡ್ ಮಾಡೋದ್ರಿಂದ ಉದುರುದ್ರಾಗಿ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಆಲ್ಮೋಸ್ಟ್ ಒಂದು 2 ಕಪ್ಸಷ್ಟು ರೈಸ್ ತೊಗೊಂಡಿದ್ದೀನಿ. ಸೊ ಈಕ್ವಲೆಂಟಾಗಿ 4 ಕಪ್ಸಷ್ಟು ನಾನು ಇಲ್ಲಿ ನೀರನ್ನ ತೊಗೋತಾ ಇದ್ದೀನಿ. ಸೊ ಆದಷ್ಟು ಬಿಸಿನೀರು ತೊಗೊಳ್ಳಿ. ಸೊ ಕುಕಿಂಗ್ ಟೈಮ್ ಕೂಡ ನಮಗೆ ಸೇವ್ ಆಗುತ್ತೆ ಅಂತ ಹೇಳಿ ನಾನು ಬಿಸಿನೀರೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಇದಕ್ಕೆ ನಾವೇನು ಮಸಾಲೆ ಐಟಮ್ಸ್ ಹಾಕೊಂಡಲ್ಲೇ ಇರೋದ್ರಿಂದ ಲೈಕ್ ಏನೇ ಒಂದು ರುಬ್ಬಿ ಹಾಕ್ಕೊಂಡಿರೋಂಥ ಪೇಸ್ಟ್ ಯಾವುದೂ ಇಲ್ಲ. ಸೊ ಅದಕ್ಕೆ ನೀರನ್ನ ನಾವು 1:2 ರೇಷಿಯೋನಲ್ಲೇ ತೊಗೋಬೇಕಾಗತ್ತೆ. ಆ್ಯಂಡ್ ನಾವು ಇದರಲ್ಲಿ ಸ್ವಲ್ಪ ಗೀ ಕೂಡ ಆ್ಯಡ್ ಮಾಡೋದ್ರಿಂದ ನಾವು ಮುದ್ದೆ ಆಗುತ್ತೆ ಅನ್ನೋ ಥರ ಏನೂ ಇರಲ್ಲ, ಉಡುಡಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆ್ಯಂಡ್ ಸ್ವಲ್ಪ ನಿಂಬೆಹಣ್ಣು, ಅಂದರೆ ಒಂದು 2-3 ಡ್ರಾಪ್ಸಷ್ಟು ನಿಂಬೆಹಣ್ಣು ಹಾಕ್ಕೊಂಡ್ರೆ, ರಸ ಹಾಕ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ನಾನು ಕುಕ್ಕರ್ದಲ್ಲಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಉಪ್ಪೆಲ್ಲ ನೋಡಿಕೊಂಡು ನೀವು ಅದನ್ನು ಟೇಸ್ಟ್ ತಕ್ಕನಾಗಿ ಹಾಕೋಬೋದು. ಲಾಸ್ಟಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಆ್ಯಂಡ್ 1 ಕೂಕ್ ಉಗಿಸ್ಕೊಂಡಿದ ತಕ್ಷಣ ನಮ್ಮ ಗೀ ರೈಸ್ ರೆಡಿ ಆಗಿಬಿಡುತ್ತೆ. ಸೊ ಅದರ ಜೊತೆ ಬೇಕಲ್ವಾ ಸೈಡ್ ನೆಂಚ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ನಾನಿಲ್ಲಿ ಆಲೂ ಕುರ್ಮ ಮಾಣ ಅಂತ ಹೇಳಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಮಸಾಲೆ ಐಟಮ್ಸ್ ಚಕ್ಕೆ ಲವಂಗ ಮತ್ತು 2 ಏನಿರ್ತಾರೆ ಮೆಣಸು. ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ತೀರಾ ಹಸಿ ವಾಸನೆ ಎಲ್ಲ ಹೋಗೋಷ್ಟು ಬೇಡ, ಒಂದು ಸ್ವಲ್ಪ ಬಿಸಿ ತಾಕಿದ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಟೊಮೆಟೊ ಕೂಡ ಹಾಕ್ಕೊಂಡು ನಾನು ಆಫ್ ಮಾಡ್ಕೊಂಡು ಬಿಡ್ತೀನಿ. ಸೊ ಈ ಮಸಾಲೆ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತಣ್ಣಗಾಗಬೇಕು, ಇಲ್ಲಾಂದರೆ ಮಿಕ್ಸಿ ತುಂಬ ಬಿಸಿ ಬಿಸಿ ಆಗಿಬಿಡತ್ತೆ. ಸೊ ಅದನ್ನು ತಣ್ಣಕ್ಕಾಗಕ್ಕೆ ಇಟ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಇನ್ನೊಂದು ಸತಿ ಒಗ್ಗರಣೆ ಹಾಕ್ಕೊಂಡು ಆಲೂಗೆಡ್ಡೆ ಏನು ಹೆಚ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಫಸ್ಟು ಬಾಡಿಸ್ಕೋತೀನಿ. ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕ್ಕೋತೀನಿ. ಸೊ ಯೂಶ್ವಲಿ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಮಸಾಲೆ ಐಟಮ್ಸ್ ಆ ಥರ ತಿನ್ನೋದಕ್ಕಾಗೋದಿಲ್ಲ, ಬಟ್ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮೈಲ್ಡಾಗಿ ಮಾಡಿ ತಿನ್ನೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ. ಸೊ ಆಲೂಗೆಡ್ಡೆನ ನಾನು ಒಂದು ಸ್ವಲ್ಪ ಮೀಡಿಯಮ್, ತೀರಾ ಚಿಕ್ಕದಾಗುವಲ್ಲ ತೀರಾ ದೊಡ್ಡದಾಗುವಲ್ಲ, ಮೀಡಿಯಮ್ ಸೈಜಿಗೆ ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಆಲೂಗೆಡ್ಡೆನ ಹಾಕಿ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾವು ಪೀಸ್, ಅಂದರೆ ಬಟಾಣಿ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಆ್ಯಡ್ ಮಾಡ್ಕೊಬೋದು, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಟ್ ನಾನು ಇಲ್ಲಿ ಬೀನ್ಸ್ ಕಾಳುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ರಿಚ್ ಪ್ರೋಟೀನ್ ಆಗಿರೋದ್ರಿಂದ ಒಂಥರ ಹೆಲ್ದಿ ಫುಡ್ ಅಂತಲೂ ಹೇಳ್ಬೋದು. ಸೊ ಅದಕ್ಕೆ ನಾನು ಇದನ್ನ ಬೀನ್ಸ್ ಕಾಳುಗಳನ್ನ ಹಾಕಿ ಈ ಒಂದು ಕುರ್ಮಾ ಅಥವಾ ಗ್ರೇವಿನ ಮಾಡ್ತಾ ಇದ್ದೀನಿ. ಸೊ ಇದು ಎಲ್ಲನೂ ಒಂಚೂರು ಬ್ಲೆಂಡ್ ಆಗಬೇಕು ಮತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಕೂಡ ಆಗಬೇಕು. ಸೊ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ನಾನು.
ಅದಾದಮೇಲೆ ಒಂದು ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಫ್ರೈ ಮಾಡಿಟ್ಕೊಂಡಿದ್ದಂಥ ಮಸಾಲೆ ಏನಿತ್ತು ಅದನ್ನು ರುಬ್ಕೊಂಡು ಬಿಡ್ತೀನಿ. ಆಲ್ಮೋಸ್ಟ್ ತಣ್ಣಗಾಗಿದೆ, ಬಟ್ ಸ್ವಲ್ಪ ಬಿಸಿನೇ ಇದೆ. ಒಂದು 5 ನಿಮಿಷ ಇದನ್ನು ಬಿಟ್ಬಿಟ್ರೆ ಫುಲ್ ಕಂಪ್ಲೀಟ್ ತಣ್ಣಗಾಗಿದೆ, ಮತ್ತು ರುಬ್ಕೊಳ್ಳೋದಕ್ಕೆ ಕೂಡ ಈಸಿ ಆಗುತ್ತೆ. ಸೊ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ತೀನಿ. ಆ್ಯಂಡ್ ರುಬ್ಕೊಂಡಿದ್ದಂಥದ್ದ ಮಸಾಲೆಗೆ ನಾನಿಲ್ಲಿ ಧನಿಯಾ ಪುಡಿ ಹಾಗೂ ಅಚ್ಚಕಾರದ ಪುಡಿ ಎರಡೂ ಒಂದೂವರೆ ಸ್ಪೂನ್ ಹಾಕ್ಕೊಂಡು ರುಬ್ಕೋತೀನಿ. ಆ್ಯಂಡ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ನಮ್ಮ ಟೇಸ್ಟಿಯಾದ ಮಸಾಲೆ ರೆಡಿ ಆಗಿಬಿಡತ್ತೆ. ಆ್ಯಂಡ್ ಇಲ್ಲಿ ಫ್ರೈ ಆಗ್ತಿದ್ದಂಥ ಆಲೂಗೆಡ್ಡೆ ಹಾಗೂ ಬೀನ್ಸ್ ಕಾಳುಗಳಿಗೆ ಈ ಒಂದು ಮಸಾಲೆ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಟೇಸ್ಟಿಯಾಗಿರುವಂಥ ಕುರ್ಮಾ ಕೂಡ ರೆಡಿ ಆಗಿಬಿಡತ್ತೆ. ಸೊ ಈ ಕಾಳುಗಳು ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳ್ಳೋದ್ರಿಂದ ನಾನು ಕುಕ್ಕರ್ನ ಮುಚ್ಚಿ ನಾನು ಇದನ್ನು ವಿಷಲ್ ಕೂಗಿಸ್ತೀನಿ. ಸೊ ಅದಕ್ಕೂ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟಾಗಿದ್ದ ತಕ್ಷಣ ನಮ್ಮ ಗ್ರೇವಿ ಕ್ಲೋಸ್ ಮಾಡೋದಕ್ಕೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಬರೋದಕ್ಕೆ ಬಿಟ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ಅಲ್ಲಿ ಕುರ್ಮಾ ರೆಡಿಯಾಗೋ ಅಷ್ಟೊತ್ತಿಗೆ ನಮಗಿಲ್ಲಿ ಬಿಸಿ ಬಿಸಿ ಆಗಿರುವಂಥ ಟೇಸ್ಟಿ ಆ್ಯಂಡ್ ಜ್ಯೂಸಿ ಆಗಿರುವಂಥ ನಮ್ಮ ಗೀ ರೈಸ್ ರೆಡಿ ಆಗಿದೆ. ಬಿಸಿ ಇದೆ, ಹಬೆ ಹಂಗೆ ಹೊಡಿತಾ ಇದೆ. ಎಸ್, ಭೈರವ್ಗೆ ಈ ಥರ ಮಸಾಲೆ ಅಥವಾ ಈ ಥರ ಪ್ಲೇನ್ ಆಗಿರುವಂಥ ರೈಸ್ ತುಂಬ ಇಷ್ಟಪಡ್ತಾನೆ. ಆ್ಯಂಡ್ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ. ಪ್ರತಿ ದಿವಸ ಬೇರೆ ಏನಾದರೂ ಒನ್ ಪಾಟ್ ರೆಸಿಪೀಸ್ ಆ ಥರ ಮಾಡೋದಕ್ಕಿಂತ ಈ ಥರ ಒಂದು ದಿವಸ ಟ್ರೈ ಅಥವಾ ಹಬ್ಬದ ದಿವಸ ಈ ಥರ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ನಮಗೂ ಒಂಥರ ಹಬ್ಬದ ಫೀಲ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಸೊ ನೋಡ್ಬೋದು ಎಷ್ಟು ಡಿಲೀಷಿಯಸ್ ಆಗಿ ಕಾಣ್ತಾ ಇದೆ ನಮ್ಮ ಗೀ ರೈಸ್ ವಿತ್ ಆಲೂ ಕುರ್ಮಾ ಅಂತ. ಸೊ ಇದಕ್ಕೆ ನೀವು ಪೀಸ್ ಕೂಡ ಅಂದರೆ ಬಟಾಣಿ ಕೂಡ ಹಾಕ್ಕೊಂಡ್ರೆ ಇದರ ಟೇಸ್ಟ್ ಇನ್ನೂ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು. ಸೊ ನಮ್ಮ ಮುದ್ದು ಬಂಗಾರ ನಮ್ಮ ಮನೆಯಲ್ಲಿ ಅದೇ ಹಬ್ಬ. ಸೊ ಎಸ್, ಇವತ್ತು ರಾಮನವಮಿ ಆಗಿರೋದ್ರಿಂದ ನನ್ನ ಮುದ್ದು ಕಂದಾಗೆ ಜುಬ್ಬಾ ಹಾಕಿ ಅದ್ರ ಜೊತೆಗೆ ಕಚ್ಚೆ ಪಂಚಿನ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಅದಕ್ಕೆ ಬೊಟ್ಟು ಮ್ಯಾಚ್ ಆಗೋ ಥರ ರಾಮನ ಬಿಂದಿ ಏನಿದೆ ಅಲ್ಲ, ನಾವು ನಾಮ ಅಂತ ಏನು ಕರಿತೀವಿ, ಅದನ್ನು ಇಟ್ಟು ಮನೆ ತುಂಬ ಅಪಾರ್ಟ್ಮೆಂಟ್ ತುಂಬ ಓಡಾಡ್ಕೊಂಡಿದ್ದಿದೆ, ಒಂದು ಖುಷಿ ಅಂತ ಹೇಳ್ಬೋದು. ಸೊ ಎಸ್, ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿದೆ, ಭೈರವ್ ಕೂಡ ರೆಡಿಯಾಗಿದ್ದಾನೆ, ದೇವ್ರ ಮನೆಯನ್ನು ಕ್ಲೀನ್ ಮಾಡಿಟ್ಟಿದ್ದಾಗಿತ್ತು. ಸೊ ಇವಾಗ ನಾನು ಕೂಡ ಫ್ರೆಶಪ್ ಆಗಿ ಬಂದು ದೇವ್ರ ಮನೆಯನ್ನು ರೆಡಿ ಮಾಡಿ ಅಂದರೆ ಪೂಜೆಗೆ ಬೇಕಾಗಿರುವಂಥ ಎಲ್ಲ ರೆಡಿನೂ ಮಾಡ್ಕೊತಾ ಇದ್ದೀನಿ. ಸೊ ದೇವರಿಗೆ ಹೂವು ಹಾಕಿ ದೀಪ ಹಚ್ಚಿಟ್ಟು ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಯೂಶಲಿ ರಾಮನವಮಿ ಅನ್ನೋದೇ ಒಂಥರ ಖುಷಿ ಅಂತ ಹೇಳ್ಬೋದು. ಪ್ರತಿಯೊಬ್ರಿಗೂ ರಾಮನವಮಿ ಅಂದಿದ ತಕ್ಷಣ ಅವತ್ತಿನ ದಿವಸ ಮಾಡುವಂಥ ಸ್ಪೆಷಲ್ ಏನು ಅಂತಂದರೆ ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿ. ಈ ಒಂದು ಬಿಸಿಲಿನ ಟೈಮಿಗೆ ಇದು ಒಂದು ಪರ್ಫೆಕ್ಟ್ ಆಗಿರುವಂಥ ರೆಸಿಪೀಸ್ ಅಂತಲೇ ಹೇಳ್ಬೋದು. ಸೊ ಅದನ್ನು ದೇವರಿಗೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ಎಲ್ಲ ಒಳ್ಳೇದು ಮಾಡು, ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೋತಾ ಈ ಒಂದು ಪೂಜೆ ಮಾಡ್ತೀವಿ ಅಂತ ಹೇಳ್ಬೋದು. ಅದಾದಮೇಲೆ ಎಸ್, ಡೆಫಿನೆಟ್ಲಿ ಮಿಸ್ ಮಾಡೋಕ್ಕಾಗಲ್ಲ ಪಾನಕ, ಮಜ್ಜಿಗೆ, ಕೋಸಂಬರಿ. ಹೊರಗಡೆ ಇರೋವಂಥ ಬಿಸಿಲಿಗು ಇಲ್ಲಿ ಒಂದು ಲಿಕ್ವಿಡ್ ಮಾಡ್ತಾರೋವಂಥ ಈ ಪಾನಕ, ಕೋಸಂಬರಿ, ಮಜ್ಜಿಗೆ, ವಾವ್ ಅಂತ ಅನಿಸುತ್ತೆ ಅಲ್ವಾ? ಎಸ್, ಖಂಡಿತವಾಗ್ಲೂ. ಯೂಶಲಿ ಹೆಂಗಾಗ್ಬಿಡತ್ತೆ ಅಂತಂದರೆ ರಾಮನವಮಿ ದಿವಸ ಹೊರಗಡೆ ಹೋಗ್ತಿದ್ದಾಗ ಪಾನಕ ಮಜ್ಜಿಗೆನಲ್ಲೇ ಹೊಟ್ಟೆ ತುಂಬೋಗ್ಬಿಡತ್ತೆ ಅಂತಲೇ ಹೇಳ್ಬೋದು. ಏನು ಊಟನೇ ಸೇರ್ತಾರಲ್ಲ, ಪಾನಕ ಮಜ್ಜಿಗೆನಲ್ಲೇ ಹೊಟ್ಟೆ ತುಂಬಿಟ್ಟಿರುತ್ತೆ. ಆ ಒಂದು ಫೀಲಿಂಗೆ ವಾವ್ ಅಂತ ಅನಿಸುತ್ತೆ. ಎಸ್, ಸೊ ಪಾನಕ, ಮಜ್ಜಿಗೆ, ಬ್ರೇಕ್ಫಾಸ್ಟ್, ಲಂಚ್ ಎಲ್ಲ ಮುಗಿಸಿ ಎಸ್, ಇಟ್ ಇಸ್ ಟೈಮ್ ಟು ಸ್ಟಾರ್ಟ್ ಅ ರೊಟೀನ್. ಕೆಲಸ ಮಾಡಲೇಬೇಕು, ಹಬ್ಬ ಆಗಲಿ ಏನಾಗಲಿ ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ಲಕ್ಕೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಕೀಪ್ ಸಪೋರ್ಟಿಂಗ್, ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ.